ಕುಮಾರಸ್ವಾಮಿ ಅವರು ಟ್ವೀಟ್ ಮೂಲಕ ಸಿದ್ದರಾಮಯ್ಯನವರ ವಿರುದ್ಧ ಹರಿಹಾಯ್ದಿದ್ದಾರೆ. ಕರ್ಮ ಹಿಟ್ ಬ್ಯಾಕ್ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಕರ್ಮ ಹಿಟ್ ಬ್ಯಾಕ್ ಅಂದ್ರೆ ಇದೇ ಅಲ್ವಾ ಸಿದ್ದರಾಮಯ್ಯನವರೇ ಅನ್ನೋದು. ಕರ್ಮ ಹಿಟ್ ಬ್ಯಾಕ್ ಅಂದ್ರೆ ಇದೇ ಅಲ್ವಾ ಸಿದ್ದರಾಮಯ್ಯನವರೇ. ಸಿದ್ದಾಪರಾಧ ಸಾಬೀತಿಗೆ ಇನ್ನೊಂದೇ ಹೆಜ್ಜೆ ಬಾಕಿ ಇದೆ. ಸಚಿವ ಸಂಪುಟ ಸಭೆಯ ನಿರ್ಧಾರಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಲೋಕಾಯುಕ್ತಕ್ಕೆ ಸಮಾಧಿ ಕಟ್ಟೋ ನಿಮ್ಮ ನಿರ್ಧಾರಕ್ಕೆ ಧಿಕ್ಕಾರ ಅಂತ. ಮೋಡ ಹಗರಣದಿಂದ ಬಚಾವಾಗೋದಕ್ಕೆ ಲೋಕಾಯುಕ್ತ ಈ ಗತಿಗೆ ತಂದಿದ್ದೀರ. ಗ್ರಹಚಾರಕ್ಕೆ ಎಸಿಬಿಯನ್ನು ಹೈಕೋರ್ಟ್ ಬರ್ಖಾಸ್ತು ಮಾಡಿಬಿಟ್ಟಿದೆ. ಸಿಬಿಐ ಪ್ರವೇಶ ಮಾಡದಂತೆ ಸಂಪುಟದಿಂದ ಬಾಗಿಲು ಬಂದ್ ಮಾಡಿದೀರಾ. ಭಯ ಇರೋದಕ್ಕೆ ತಾನೇ ನೀವು ಹಂಗ್ ಮಾಡ್ತಾ ಇರೋದು, ತಪ್ಪಾಗಿರೋದಕ್ಕೆ ತಾನೇ ನೀವು ವಿಚಾರ ಎಲ್ಲ ಮಾಡ್ತಿರೋದು ಅಂತ ಎಕ್ಸ್ ಖಾತೆ ಮುಖಾಂತರ ಕುಮಾರಸ್ವಾಮಿ ಅವರು ವಾಗ್ಬಾಣವನ್ನ ನಟ್ಟಿದ್ದಾರೆ. ಕರ್ಮ ಹಿಟ್ ಬ್ಯಾಕ್ ಅಂದ್ರೆ ಇದೆ ಅಲ್ವಾ ಸಿದ್ದರಾಮಯ್ಯನವರೇ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಸಿದ್ದಾಪರಾಧ ಸಾಬೀತಿಗೆ ಇನ್ನೊಂದೇ ಹೆಜ್ಜೆ ಬಾಕಿ ಅಂತ ಟ್ವೀಟ್ ಮಾಡಿದ್ದಾರೆ. ನೋಡ್ಬೋದು ಕುಮಾರಸ್ವಾಮಿ ಅವರು ಮಾಡಿರುವಂತಹ ಟ್ವೀಟ್. ಶ್ರೀಮಾನ್ ಸಿದ್ದರಾಮಯ್ಯನವರೇ, ನಿಮ್ಮ ಸಿದ್ದ ವಿಲಾಸಕ್ಕೆ ಉಘೇ ಉಘೇ ಎನ್ನಲೇಬೇಕು. ಅಂದು ಹಗರಣಗಳಿಂದ ಪಾರಾಗಲು ಲೋಕಾಯುಕ್ತಕ್ಕೆ ಸಮಾಧಿ ಕಟ್ಟಿ ಎಸಿಬಿ ರಚನೆ ಮಾಡಿಕೊಂಡ್ರಿ. ಇವತ್ತು ಮೂಡಾದಿಂದ ಬಚವಾಗೋದಕ್ಕೆ ನಿಮಗೀಗ ಅದೇ ಲೋಕಾಯುಕ್ತವೇ ಗತಿಯಾಯ್ತು. ಕರ್ಮ ಹಿಟ್ ಬ್ಯಾಕ್ ಅಂದ್ರೆ ಇದೆ ಅಲ್ವಾ ಸಿದ್ದರಾಮಯ್ಯನವರೇ. ನಿಮ್ಮ ಗ್ರಹಚಾರಕ್ಕೆ ಎಸಿಬಿಯನ್ನು ಹೈಕೋರ್ಟ್ ಬರ್ಖಾಸ್ತು ಮಾಡಿಬಿಟ್ಟಿದೆ. ಈಗ ಲೋಕಾಯುಕ್ತವನ್ನೇ ಗುರಾಣಿ ಮಾಡಿಕೊಂಡು ಸಿಬಿಐ ರಾಜ್ಯ ಪ್ರವೇಶಕ್ಕೆ ಸಂಪುಟದಿಂದ ಬಾಗಿಲು ಬಂದು ಮಾಡ್ತಾ ಇದ್ದೀರಿ. ಅಲ್ಲಿಗೆ ಆರೋಪಿ ಅಪರಾಧಿಯಾದ ಅಂತಲೇ ಲೆಕ್ಕ. ಸಿದ್ದಾಪರಾಧ ಸಾಬೀತಿಗೆ ಇನ್ನೊಂದೇ ಹೆಜ್ಜೆ ಬಾಕಿದೆ. ನಾನು ಭಾವಿಸಿದಷ್ಟು ಧೈರ್ಯವಂತರು ನೀವಲ್ಲ ಅಂತ ಹೇಳಿ ಕುಮಾರಸ್ವಾಮಿಯವರು ಟ್ವೀಟ್ ಮುಖಾಂತರವಾಗಿ ವಾಗ್ಬಾಣವನ್ನ ಹೂಡಿದ್ದಾರೆ. ನಿಮಗೂ ಭಯ ಇದೆ, ಅದೇ ಈ ನೆಲದ ಕಾನೂನಿನ ಶಕ್ತಿ. ಏನಂತೀರಿ ಅಂತ ಕ್ವೆಶ್ಚನ್ ಮಾರ್ಕ್ ಕೂಡ ಹಾಕಿದ್ದಾರೆ. ಇದು ಕುಮಾರಸ್ವಾಮಿಯವರು ಮಾಡಿದಂತಹ ಟ್ವಿಟರ್. ಅಂದ್ರೆ ಏನು, ಸಚಿವ ಸಂಪುಟದಲ್ಲಿ ಒಮ್ಮತದ ನಿರ್ಧಾರವನ್ನ ಕೈಗೊಂಡ್ರಲ್ವಾ, ಬೇಡ ಅಂದಮೇಲೆ ನಮಗೆ ಸಿಬಿಐ ಅವಶ್ಯಕತೆ ಇಲ್ಲ ಅಂತ ಏನ್ ಹೇಳಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬಾಗಿಲು ಬಂದಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಿಮ್ಗೆ ಯಾಕೆ ಯಾವುದನ್ನ ಬಂದ್ ಮಾಡಬೇಕು ಅಂತ ಅನ್ಸುತ್ತೋ ಆಗ ಬಂದ್ ಮಾಡಿಬಿಡ್ತೀರಾ. ನಿಮಗ್ ಬೇಕಾದಂಗೆ ತಾಳಕ್ಕೆ ಕುಣಿಯುವಂತಹ ತನಿಖಾ ಅಧಿಕಾರಿಗಳೇ ಬೇಕಲ್ವಾ ಅಂತ ಹೇಳಿ ಹರಿಹಾಯ್ದಿರೋದು. ನಾನು ಭಾವಿಸಿದಷ್ಟು ನೀವೇನ್ ಧೈರ್ಯವಂತರಲ್ಲ ಬಿಡಿ ಅಂತ ಹೇಳಿದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಅವರು ಟ್ವೀಟ್ ಮೂಲಕ ಸಿದ್ದರಾಮಯ್ಯನವರ ವಿರುದ್ಧ ಹರಿಹಾಯ್ದಿದ್ದಾರೆ. ಕರ್ಮ ಹಿಟ್ ಬ್ಯಾಕ್ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಕರ್ಮ ಹಿಟ್ ಬ್ಯಾಕ್ ಅಂದ್ರೆ ಇದೇ ಅಲ್ವಾ ಸಿದ್ದರಾಮಯ್ಯನವರೇ ಅನ್ನೋದು.